ಕಾಪಕಣೋ ಮಾತಾಡೋದಕ್ಕೆ ಬರಲ್ಲ ಅನ್ಸುತ್ತೆ ನೀರೋ ನಾನು ಹೇಳ್ತೀನಿ ಮಾತಾಡಕ್ಕೆ ಬರಲ್ಲ ಅಂತ ಹೇಳಕ್ಕೆ ಏನೋ ದಾಡಿ ನಿಂಗೆ ಲೇ ಮಾತಾಡಕ್ಕೆ ಬರ್ತಾ ಕತ್ತೆ ಏನಪ್ಪ ನಿನ್ನ ಹೆಸರು ರಾಜೇಶ ನೋಡಪ್ಪ ರಾಜೇಶ ನಾವು ತಪ್ಪು ತಿಳಿದು ಬಿಟ್ಟಿದ್ವಿ ಕ್ಷಮಿಸು ಇಲ್ಲಿ ಬಂದು ಅಭ್ಯಾಪಾರಿ ತರ ಕೂತಿದ್ಯಲ್ಲ ಎಲ್ಲಿ ನಿನ್ನ ಮನೆ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಯಾರು ಗೊತ್ತಿಲ್ಲ ಹೆಸರು ರಾಜೇಶ ಅಂತ್ಯ ಅಪ್ಪ ಅಮ್ಮ ಯಾರು ಮನೆ ಎಲ್ಲಿದೆ ಗೊತ್ತಿಲ್ಲ ಅಂತ್ಯ ಏನ್ ಮಾಡೋದು ಅಡ್ರೆಸ್ ನಾ ನೆಂಪಲ್ಲಿ ಇಟ್ಕೊಳ್ಳೋ ವಯಸ್ಸು ನಂದಲ್ಲ ಹೋಗ್ಲಿ ನೀನ್ ಯಾರು ಅಂತನಾದ್ರೂ ನಿನಗೆ ಗೊತ್ತಾ ಅದು ಗೊತ್ತಿಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಾ ಅದು ಪ್ಲೇಟ್ ನ ಚೇಂಜ್ ಮಾಡ್ತಿರೋ ತರ ಕಾಣ್ತಾ ಇದೆ ಹೆಸರು ಬಿಟ್ಟು ಬೇರೆ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದನಲ್ಲ ಏನಪ್ಪ ಈ ಮನೆ ಮುಂದೆ ಬಂದು ಯಾಕೆ ಕೂತಿದ್ಯಾ ಮನೆ ಒಳಗೆ ಬಿಟ್ಕೊಂಡಿಲ್ಲ ಅದಕ್ಕೆ ಕೂತಿದ್ದೀನಿ ನಿನಗೆ ಏನಪ್ಪ ಬೇಕು ಖರ್ಚಿಗೆ ದುಡ್ಡು ಬೇಕು ಕೊಡ್ತೀಯಾ ಲೈ ನಮ್ಮ ಹತ್ರ ದುಡ್ಡು ಇದ್ದಿದ್ರೆ ನಾವು ಯಾಕೆ ಮನೆಗೆ ವಾಪಸ್ ಬರ್ತಾ ಇದ್ವಿ ಒಂದು 4-5 ಹೋಟಲ್ ಸುತ್ತಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಆರಾಮಾಗಿ ಇರ್ತಾ ಇದ್ವಿ ನಮ್ಮ ಹತ್ರನೇ ದುಡ್ಡಿಲ್ಲ ನಿನಗೆ ಎಲ್ಲಿಂದ ಅಂತ ಕೊಡೋದು ದುಡ್ಡಿಲ್ಲ ಅಂದ್ಮೇಲೆ ಯಾಕೋ ದೊಡ್ಡವರಾದ್ರಿ ಏನ್ರೋ ನಿಮ್ಮ ಹೆಸರು ಚೋಟುದ್ದ ಇಲ್ಲ ಮಾರುದ್ದ ಇರೋ ನನಗೆ ಆವಾಸ ಆಗ್ತ್ಯಾ ನಾನು ಯಾರು ಗೊತ್ತಾ ಗಂಡು ಗಲಿ ವಂಶದ ಆಧಾರ ಸ್ತಂಭ ಪದ್ದು ಅಲಿಯಾಸ್ ಪದ್ಮನಾಭ ನನಗೆ ಮದುವೆ ಆಳಕ್ಕೆ ಹೋಗ್ಲಿ ಮುಂಜಿ ಕೂಡ ಆಗಿಲ್ಲ ಏನೋ ಇವಾಗ ನಾನು ಯಾರು ಗೊತ್ತೇನೋ ಐಎಂ ವಿಠಲ ಮೂರ್ತಿ ಎಂಎ ಗಂಡು ಗಲಿ ವಂಶದ ಏಕೈಕ ಜುಗ್ 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 ಮನೆ ಅಳಿಯ ಏನೋ ಇವಾಗ ಲೈ ಜ್ಯೂಸ್ ಕುಡಿತಾ ಇರ್ತೀನಿ ನೋಡ್ತಾ ಇರಿ ನಮ್ಮ ಮನೆಯಲ್ಲಿ ನಮ್ಮಂತಾನೆ ಜ್ಯೂಸ್ ಕುಡಿತೀಯಾ ನಿನ್ನ ಗಂಡಸಾಗಿದ್ರೆ ಜ್ಯೂಸ್ ಕುಡಿಯಲ್ಲ ನಿನ್ ಗಂಡಸಾಗಿದ್ರೆ ಒಳಗಡೆ ಬರಲೆ ಅಡುಗೆ ಮನೆಯಿಂದ ಗಮ ಗಮ ಅಂತ ಪರಿಮಳ ಬರ್ತಿದೆ ಅಂದ್ರೆ ಒಳ್ಳೆ ಕುಕ್ ಇರ್ಬೇಕು ಕುಕ್ಕಪ್ಪನೋ ಕುಕ್ಕಮ್ಮನೋ ನಾನೇ ಕುಕ್ಕಮ್ಮ ನಾನೇ ಇಲ್ಲಿ ಅಡುಗೆ ಮಾಡೋದು ನೀನ್ ಯಾರು ರಾಜೇಶ ಅಂತ ಇವ್ರು ನನ್ನ ಫ್ರೆಂಡ್ಸ್ ಏನ ಈ ತಂಡ ಪಿಂಡ್ಗಳ ನಿನ್ ಫ್ರೆಂಡ್ಸ್ ಏನ್ ಮಾಡೋಣ ನನ್ನ ಅಣ್ಣ ಬಾರ ನೀನ್ ಯಾಕೆ ಇಲ್ಲಿಗೆ ಬಂದಿರೋದು ಜ್ಯೂಸ್ ಕೊಡ್ಸ್ತೀನಿ ಬಾ ಅಂತ ಕರ್ಕೋ ಬಂದ್ಬಿಟ್ಟು 10 ರೂಪಾಯಿ ಕಿತ್ಕೋಬಿಟ್ರು ಇಲ್ಲ ಕಣೆ ಚಂಪಾ ಇವನು ಸುಳ್ಳು ಹೇಳ್ತಿದಾನೆ ಅವನತ್ರ ದುಡ್ಡು ತಗೊಂಡಿದ್ರೆ ಮರ್ಯಾದೆಯಿಂದ ವಾಪಸ್ ಕೊಟ್ಬಿಡಿ ಚಂಪಾ ನಮ್ಮ ಹತ್ರ ದುಡ್ಡಿಲ್ಲ ಕಣೆ ಬೇಕಾದ್ರೆ ನೀನೇ ಚೆಕ್ ಮಾಡು ನಾನೇನೋ ಚೆಕ್ ಮಾಡೋದು ನೀನೇ ಚೆಕ್ ಮಾಡ್ಕೊಂಡು ದುಡ್ಡಿದ್ರೆ ವಾಪಸ್ ಕೊಟ್ಬಿಡು ನಮ್ಮ ಯಜಮಾನ್ರ ಜೇಬ್ ಆಗಿದ್ದಿದ್ರೆ ನಾನೇ ಚೆಕ್ ಮಾಡ್ತಿದ್ದೆ ನನ್ನ ಹತ್ರ ಇರೋದೇ 10 ರೂಪಾಯಿ ಇದು ಬಿಟ್ಟರೆ ಬೇರೆ ದುಡ್ಡಿಲ್ಲ ಕಣೆ ನನ್ನ ಹತ್ರ ಅಪ್ಪ ನೀ ಬಂದು ಬಿಡು ಈ ದುಡ್ಡು ನಂದು ಗಾಂಧಿ ತಾತ ಚಿತ್ರ ಇದೆ ಆ ದುಡ್ಡು ನಂದೇ ಲೈ ಬಿಟ್ಲ ತೆಗಿಯ ನೋಡೋಣ ಗಾಂಧಿ ತಾತ ಚಿತ್ರ ಇದ್ರೆ ಅವನು ಕೊಡೋಣ ಹಾಗಾದ್ರೆ ಆ ದುಡ್ಡು ನಂದು ಸಣ್ಣ ಮಕ್ಕಳಿಗೆ ಜ್ಯೂಸ್ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಅವ್ರ ಹತ್ರ ಇರೋ ದುಡ್ಡನ್ನ ಕಿತ್ಕೋತಿರಲ್ಲ ನಿಮ್ಮ ಜನಮಕ್ಕಳ ನಾಚಿಕೆ ಆಗಲ್ವಾ ರಾಜೇಶ ನೀ ಇಲ್ಲೇ ಕೂತಿರೋ ನಾನು ನಿಂಗೆ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡ್ತೀನಿ ಹಲೋ ಫ್ರೆಂಡ್ಸ್ ಹೆಂಗೆ ತಗೊಳ್ಳ ಜ್ಯೂಸ್ ಥ್ಯಾಂಕ್ ಯು ಅಕ್ಕ ನಮಗೆಲ್ಲ ಜ್ಯೂಸ್ ಹುಡುಗನ್ನ ಯಾಮಾಸಿ ದುಡ್ಡು ಕಿತ್ಕೊಂಡಿರೋದು ಅಲ್ಲದೆ ಜ್ಯೂಸ್ ಬೇರೆ ಬೇಕಾ ಅಡುಗೆ ಮನೆಗೆ ಬನ್ನಿ ಬೋರೆ ಹಾಕ್ಬಿಡ್ತೀನಿ ಅಕ್ಕ ಜ್ಯೂಸ್ ಸೂಪರ್ ನೀನು ಡೂಪರ್ ಇನ್ನೇನಾದ್ರೂ ಬೇಕಾ ಸದ್ಯಕ್ಕೆ ಸಾಕು ರಾಜೇಶ ನಮ್ಮನೆಗೆ ಬಂದು ನಮ್ಮನ್ನೇ ಯಾಮಾರಿಸಿ ನಮ್ಮನ್ನೇ ಕಳ್ಳರನ್ನಾಗಿ ಮಾಡಿ ನಮಗ್ ಕೊಡದೆ ಜ್ಯೂಸ್ ನ ನೀನ್ ಒಬ್ಬನೇ ಕುಡಿತಾ ಇದ್ದಿಲ್ಲ ನೀನ ಮಾಡ್ತಿರೋ ಸರಿನೇನೋ ಕಣ್ಣಾಕ್ಬೇಡ ಇಷ್ಟೇ ಆಗುತ್ತೆ ಪಾಪ ಇಲ್ಲಿ ಬಾ ಬಿಟ್ಲ ನಮ್ಗೆ ಒಂದ್ ಸಾವಾಸನೆ ಬೇಡ ಕಣ ನಾವ್ ಹೊರಗಡೆ ಹೋಗಿ ಒಂದ್ ಸುತ್ತಾಕೊಂಡ್ ಬರೋಣ ಅಷ್ಟಲ್ಲಿ ಚಂಪ ಇವ್ ನಮ್ ಮನೆ ಬಿಟ್ಟು ಓಡಿಸಿರ್ತಾಳೆ ಇಷ್ಟೊತ್ತಾಗ್ಲೇ ರಾಜೇಶ ಮನೆ ಬಿಟ್ಟು ಹೋಗಿರ್ತಾನಲ್ವಾ ತರಲ ನಮ್ಮ ಮನೇಲಿ ಯಾರ ಇಟ್ಕೋತಾರೆ ಅದು ಅಲ್ದಿರ ನಮ್ ಫ್ರೆಂಡ್ ಅಂತ ಹೇಳಿದಾನೆ ಚಂಪಾ ಸುಮ್ನೆ ಇರ್ತಾಳ ಒದ್ದು ಹೊರಗ ಹಾಕಿರ್ತಾಳೆ ನನ್ನ ಹತ್ರ ಇದ್ದಿದ್ದೆ 10 ರೂಪಾಯಿ ಕಣೋ ಅದನ್ನು ನನ್ ದುಡ್ಡು ಅಂತ ಕಿತ್ಕೊಂಡ್ಬಿಟ್ಟ ಕಣೋ ಈಗಿನ ಕಾಲದ ಮಕ್ಕಳು ತುಂಬಾ ಚೂಟಿ ಇರ್ತಾರ ಕಣೋ ನಾವೇ ಯಾವ ಮಾರ್ಬಿಟ್ವಿ ಅಷ್ಟೇ ಇನ್ಮೇಲೆ ನಾವು ಮಕ್ಕಳ ಹತ್ರ ಹುಷಾರಾಗಿರ್ಬೇಕು ನೋಡಿ ನೋಡಿ ಇವನು ಇನ್ನೂ ಇಲ್ಲ ಇದನ್ನಲ್ಲ ಕಣ ರಾಜೇಶ ನಿಂದ ಅಪ್ಪ ಅಮ್ಮ ಇಲ್ವಾ ಇಲ್ಲ ಅಂಕ ನಿನಗ ಮನೆ ಇಲ್ವಾ ಇಲ್ಲ ಅಂಕ ನೀ ಜಾಜೂರ ಗೊಂಡ್ರಿ ಇಲ್ಲಿ ಬಾಯ್ ಬಾಯ್
ನಿಮ್ಮ ಶಿಷ್ಯಂದ್ರೆ ಏನು ಮಾಡಿದರೆ ಗೊತ್ತಾ? ಏನು ಮಾಡಿದ್ರು? ನಿನಗೆ ಒಂದು ನೆಲೆ ಕಾಣಿಸ್ತೀನಿ ಅಂತ ಇವನ ಕತ್ತಲ್ಲಿರೋ ಚೈನ್ ಕಿತ್ತುಕೊಂಡು ಇಲ್ಲಿ ತಂದು ಬಿಟ್ಟಿದಾರಂತೆ. ಏ ನಾವು ಚೈನ್ ಕತ್ತುವೇನಾ? ಬಾಬಾ ಅವನು ಹೇಳ್ತಿರೋ ಸುಳ್ಳು. ಲೇ ದಂಡ ಪಿಂಡಗಳ ಬಂದ್ರ ಇಲ್ಲಿ. ಪಾಪ ಹುಡುಗನಿಗೆ ಏನು ಗೊತ್ತಾಗಲ್ಲ ಅಂತ ಅವನು ಕತ್ತಲ್ಲಿರೋ ಚೈನ್ ಕೊದ್ದಿದಿರಲ್ಲ ಇದೆ ಸರಿನಾ? ಬಾಬಾ ಯಾವುದೇ ಕಾರಣಕ್ಕೂ ಮಾತು ನಂಬಕ್ಕೆ ಹೋಗಬೇಡಿ. ಅವನು ಬಂದಾಗಿಂದ ಬರ್ರಿ ಸುಳ್ಳು ಹೇಳ್ತಾ ಇದ್ದಾನೆ. ಅವನು ಕುತ್ಕೊಂಡಿರೋ ಚೈನ್ಗೆ ನಾವು ಯಾಕೋ ಕೈ ಹಾಕಣ? ಒಂದು ಜ್ಯೂಸ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಅವನತ್ರ ಇದ್ದಿದ್ 10 ರೂಪಾಯಿನ ಕಿತ್ತುಕೊಂಡಿದ್ದಾರೆ. ಆಮೇಲೆ ಚೆಕ್ ಮಾಡಿದ್ರೆ 10 ರೂಪಾಯಿ ವಿಟ್ಲನ್ ಜೇಬಲ್ಲಿತ್ತು. ಇದಕ್ಕಿಂತ ನಾಲ್ಕಿ ಗೇಡಿನ ಕೆಲಸ ಇನ್ನೇನ್ರೋ ಇದೆ. ಯಾಕ್ರೋ ಯಾಕ್ರೋ ಹೀಗೆ ಮಾಡಿದ್ರಿ? ಅಬಿ 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 ಕೂಲ್ ಅಬಿ ಕೂಲ್ ಅಯ್ಯ ತಗಿರ್ರೆ ಸಕತ್ ಹಾಟ್ ನನ್ನ ಮಗ. ಸುಮ್ಮನೆ ಇರಿ, ನಾನು ವಿಚಾರಿಸ್ತೀನಿ, ಬನ್ನಿ ಈ ಕಡೆ. ಅದು ಬಿಟ್ಲ ಆ ಹುಡುಗನ ಚೈನ್ ಯಾಕ್ರೋ ಕಿತ್ತುಕೊಂಡ್ರಿ? ಕೊಟ್ಬಿಡ್ರೋ. ಆಂಟಿ ಆ ಚೈನ್ ಇಲ್ಲ ಅಂದ್ರೆ ನಮ್ಮ ಅಪ್ಪ ಬೈತಾರೆ. ಅಪ್ಪ ಅಮ್ಮನ ಭಯ ಬಂದು ಕರ್ಕೊಂಡು ಹೋಗ್ತಾರೆ. ಅಂಕಲ್ ಇಲ್ಲ, ತಪ್ಪು ನಮ್ ಕಡೆಯಿಂದ ಆಗಿದ್ಯಪ್ಪ, ಇರ್ಬೇಡ ಅನ್ನೋದಕ್ಕೆ ನಾನು ಯಾರು? ದಂಡ ಪಿಂಡಗಳಿಗೆ ಊಟ ಹಾಕಿದ್ದೀನಿ, ನಿನ್ಗೆ ಹಾಕಲ್ವೇನಾ? ಎಷ್ಟು ಬೀಸ್ ಹಾಕ್ಬೇಕು ಅಂತ ಹೇಳು. ಅಂಕಲ್ ದಿನಕ್ಕೆ 3 ಚಾಕ್ಲೇಟ್ ಇದ್ರೆ ಸಾಕು, ಊಟ ಬೇಡ. ಯಾಕೋ ಯಾಕೋ ಗಂಧ? ನಿಮ್ಗೆ ಖರ್ಚಾಗುತ್ತಲ್ಲ ಅದಕ್ಕೆ. ನೋಡ್ರೋ ನೋಡ್ರೋ ಈ ಹುಡುಗನಿಗಿರೋ ಬುದ್ಧಿ ನಿಮ್ಗಿಲ್ವಲ್ರು? ಡೋಂಟ್ ಬರಿ ರಾಜೇಶ, ಅವರಿಬ್ರು ತಮಾಷೆಗೆ ಅಂತ ಆ ತರ ಮಾಡಿದ್ದಾರೆ. ನೀನ್ ಇಲ್ಲೇ ಆಟ ಆಡ್ಕೊಂಡಿದ್ಬೇಡು. ಮತ್ತೆ ಬಿಟ್ಲ ರಾಜೇಶನ್ ಕರ್ಕೊಂಡು ಹೋಗ್ರೋ. ನೋಡ್ರಿ ನೋಡ್ರಿ ಆ ಸಣ್ಣ ಹುಡುಗನ ಎಷ್ಟು ಒಳ್ಳೆಯವನು. ಮಕ್ಕಳ ಮಾತು ಚಂದ ರೀ. ಅದಕ್ಕೆ ಹೇಳೋದು ನಮ್ಗೊಂದು ಆಗ್ಲಿ ಅಂತ. ಲೇ ಬಿಟ್ಲ ಹೇಗಾದ್ರೂ ಮಾಡಿ ಆ ರಾಜೇಶನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಣ, ಇಲ್ಲಾಂದ್ರೆ ಈ ಮನೇಲಿ ನಮ್ಗೆ ಹುಳುಗಾಲ ಇಲ್ಲ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಇಟ್ಟಿದ್ದೀನಿ. ಏನದು ನೋಡು ಬಿಳಿ ಚೆಂಡು, ನಿನ್ನ ಕೆಲ ತಾಕತ್ ಇದ್ರೆ ಈ ಬಿಳಿ ಚೆಂಡನ್ನ ಕರಿ ಚೆಂಡು ಮಾಡಬೇಕು ಅಂತ ಹೇಳ್ತೀನಿ. ಅವನ್ ಏನಾದ್ರು ಸೋತ್ರೆ ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ತೀನಿ. ಅದೇ ತೆನಾಲಿ ರಾಮ ಕರಿ ನಾಯಿನ ಬಿಳಿ ನಾಯಿ ಮಾಡ್ದಂಗೆ. ಅವನು ಪದ್ಯದಲ್ಲಿ ಸೋಲ್ತಾನೆ, ಮನೆಯಿಂದ ಆಚೆ ಹೋಗ್ತಾನೆ. ಹಂಗೆ ಆದ್ರೆ ಅವನು ನೀವು ಈ ಬಿಳಿ ಚೆಂಡನ್ನ ಕರಿ ಚೆಂಡು ಮಾಡಿ ತೋರಿಸಿ ಅಂತಾನಲ್ಲ, ಅವಾಗ ಏನ್ ಮಾಡೋದು? ಅದಕ್ಕೂ ಒಂದು ಐಡಿಯಾ ಇಟ್ಟಿದ್ದೀನಿ. ನೀನು ಕಣ್ಣು ಮುಚ್ಕೊ, ಮೂರೆಣಸೋಷಣೆಗೆ ಈ ಬಿಳಿ ಚೆಂಡನ್ನ ಕರಿ ಚೆಂಡು ಮಾಡ್ತೀನಿ ಅಂತ ಹೇಳ್ತೀನಿ. ಅವನು ಕಣ್ಣು ಮುಚ್ಕೋತಾನೆ, 1, 2, 3 ಏಳಿಸ್ತಾನೆ, ಆಗ ರಪಕ್ ಅಂತ ಕರಿ ಚೆಂಡನಾಗ ಮಾಡ್ತೀನಿ. ಹೆಂಗಿದೆ ಐಡಿಯಾ? ಸೂಪರ್. ನೋಡು ಈ ಕರಿ ಚೆಂಡನ್ನ ಇಲ್ಲಿ ಇಟ್ಟಿರ್ತೀನಿ. ರಾಜೇಶಣ್ಣ ರಾಜೇಶಣ್ಣ ಮುಂಚೆ ಬಾಣ ಇಲ್ಲಿ ಲೇ ರಾಜೇಶ, ನಿನ್ನ ನೀನು ಸಿಕ್ಕಾಪಟ್ಟೆ ಬುದ್ಧಿವಂತ ಅನ್ಕೊಂಡಿದ್ಯಾ ಅಲ್ವಾ? ಇಲ್ಲಪ್ಪ, ನನ್ನ ತಲೆಗಿಂತ ನಿನ್ ತಲೆ ದಪ್ಪ ಐತೆ. ವಯಸ್ಸಿಗೆ ಮೀರಿದ ಮಾತು, ವಯಸ್ಸಿಗೆ ಮೀರಿದ ಅನುಭವ. ಈಗ ಗೊತ್ತಾಗುತ್ತೆ ನಿನ್ನ ಬಂಡವಾಳ. ನೋಡ ಏನಿದು ಬಿಳಿ ಚೆಂಡು, ಈ ಬಿಳಿ ಚೆಂಡನ್ನ ನೀನು ಕರಿ ಚೆಂಡು ಮಾಡಬೇಕು. ಈ ಪಂದ್ಯದಲ್ಲಿ ನೀನ್ ಏನಾದ್ರು ಸೋತ್ರೆ ಈ ಮನೆ ಬಿಟ್ಟು ಆಚೆ ಹೋಗ್ತಾ ಇರಬೇಕು. ನೀನ್ ಮಾಡ್ತೀಯಾ? ಫಸ್ಟ್ ನೀನ್ ಮಾಡು, ಆಮೇಲೆ ನಾವು ಮಾಡ್ತೀವಿ. ಇಬ್ರು ಕಣ್ಮುಚ್ಕೊಳ್ಳಿ, ಒಂದು ಎರಡು ಅಂತ ಮೆತ್ತಿ ಕೇಳಿ ಕಣ್ಬಿಡಿ. ಆಟ ಆಡ್ಕೋ. ಲೋಪದ್ದು ನಮ್ಮ ಐಡಿ ಅವನಿಗೆ ಹೆಂಗೋ ಗೊತ್ತಾಯ್ತು. ಅವ್ರಿಗ ಸಿಕ್ಕಾಪಟ್ಟೆ ಚಾಲಾಕಿ ಇದನ್ನೇ ಕೊಡೋ ಚಾಣಕ್ಯನು ಮೊಮ್ಮಗ ಅನ್ಸುತ್ತೆ. ಬಿಡಬಾರ್ದು ಗುಣಪದ್ದು, ಯಾವ್ದಾರು ಒಂದು ಪಂದ್ಯ ಕಟ್ಟಿ ಅವನ್ನ ಸೋಲಿಸಿ ಮನೆಯಿಂದ ಆಚೆ ಕಳಿಸ್ಲೇಬೇಕು, ಇಲ್ಲಾಂದ್ರೆ ಅವನು ನಮ್ಮನ್ನ ಈ ಮನೆಯಿಂದ ಆಚೆ ಕಳಿಸ್ತಾನಕಣೋ. ಊರಲ್ಲಿ ಒಬ್ಬ ಲಾಜ ಇದ್ದಂತೆ, ಆ ಲಾಜನಿಗೆ ಒಬ್ಬ ಮಗಳಿದ್ಲಂತೆ. ಆ ಮಗಳಿಗೆ ಹೊಟ್ಟೆ ನೋವು ಬಂದ್ಬಿಡ್ತಂತೆ. ಏನ್ ಬಂತು? ಹೊಟ್ಟೆ ಇತ್ತು, ಅದಕ್ಕೆ ಹೊಟ್ಟೆ ನೋವು ಬಂತು. ರಾಜಕುಮಾರಿಗೆ ತುಂಬಾ ಹೊಟ್ಟೆ ನೋವಿತ್ತ? ತುಂಬಾ ಹೊಟ್ಟೆ ನೋವಿತ್ತು. ಅಲಮನೆಯಿಂದ ಪಂಡಿತರನ್ನ ಕಳಿಸಿದ್ಲು, ಆದ್ರೂ ವಾಸಿ ಆಗ್ಲಿಲ್ಲ. ಮೆಡಿಕಲ್ ಸ್ಟೋರ್ ಹೋಗಿ ಮಾತ್ರ ನುಂಗಿದೆ, ವಾಸಿ ಆಗುತ್ತಲ್ಲ. ಆಗಿನ ಕಾಲದಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲಿತ್ತು? ಎಲ್ಲದಕ್ಕೂ ಪಂಡಿತರು ಬಲೋಲು ಗಿಡಮೂಲಿಕೆಗಳಿಂದ ಔಷಧ ಅಲ್ದು ಅಲ್ದು ಕುಡಿಸೋ. ಆದ್ರೂ ಹೊಟ್ಟೆ ನಾವು ವಾಸಿ ಆಗಿಲ್ವಾ? ವಾಸಿ ಆಗ್ಲೇ ಇಲ್ಲ ಕಣ. ಆಗ ಲಾಜ ಒಂದು ಡಂಗೂಲ ಸಾಧಿಸ್ತ, ಯಾರು ನನ್ನ ಮಗಳ ಹೊಟ್ಟೆ ನೋವನ್ನ ವಾಸಿ ಮಾಡ್ತಾಳೋ ಅವಳಿಗೆ ಅಂಥ ಲಾಜ್ಯ
ಕೊಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ನಾನಾಗಿದ್ರೆ ಮಾತ್ರೆ ಕೊಟ್ಬಿಟ್ಟು ವಾಸಿ ಮಾಡ್ಬಿಟ್ಟು ನಾನೇ ಮದುವೆ ಆಗ್ಬಿಡ್ತಿದ್ದೆ. ಆಗ ಒಬ್ಬ ಹುಡುಗ ಕಾಡಿಂದ ಬಂದ, ರಾಜೇಶನ ಹಾಗೆ ಅಂತ ಇಟ್ಕೋ, ಎಲ್ಲ ನಿನ್ನ ಹಾಗೇ ಇದ್ದ. ಅವನು ರಾಜಕುಮಾರಿ ಹೊಟ್ಟೆ ನೋವನ್ನ ವಾಸಿ ಮಾಡಿ ಅವನನ್ನ ಮದುವೆ ಮಾಡ್ಕೊಂಡು ಸುಖವಾಗಿದ್ದ. ಮದ್ವೆಲ್ ಮಾತ್ರ ಸುಖವಾಗಿರ್ತಾರಲ್ಲ, ಮನೇಲಿ ಯಾಕೆ ಸುಖವಾಗಿರಲ್ಲ? ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು, ನನ್ನ ಮನಸ್ಸಲ್ಲೂ ಅದೇ ಇತ್ತು. ಈ ಸುಖ ಸಂತೋಷ ಅನ್ನೋದು ಕಥೆಗಳಲ್ಲಿ ಮಾತ್ರ ಸಿಗುತ್ತಪ್ಪ, ಮನೇಲಿ ಸಿಗೋದಿಲ್ಲ. ಈ ದಂಡೆ ಪಿಂಡಗಳು ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗಿಂದ ಒಂದಲ್ಲ ಒಂದು ತೊಂದರೆ ಕೊಡ್ತಾನೇ ಇದ್ದಾರೆ. ನನಗೂ ತೊಂದರೆ ಕೊಡ್ತಾರೆ, ಏನ್ ಮಾಡೋದು? ಇರೋಷ್ಟು ದಿವಸ ಅನುಭವಿಸ್ಕೊಂಡು ಹೋಗ್ಬೇಕು. ರಾಜೇಶ, ಅಜ್ಜಿ ಹತ್ರ ಕತೆ ಕೇಳಿ ಸಾಕು, ಬಾರ ಇಲ್ಲಿ. ಅಜ್ಜಿ ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ, ನೀನ್ ಒಳ್ಳೆ ಹೋಗು. ಚಾಲೆಂಜ್ಗೆ ಅಂತ ಒಂದು ಟಾಸ್ಕ್ ಇಟ್ಕೋಣ. ಆ ಟಾಸ್ಕ್ ಏನು ಅಂತ ನೀನ್ ಹೇಳ್ತಾ ಇಲ್ಲ ನಾನ್ ಹೇಳ್ಬೇಕ? ಒಟ್ಟಲ್ಲಿ ಆ ಚಾಲೆಂಜ್ ಅಲ್ಲಿ ನೀನ್ ಏನಾದ್ರು ಸೋತ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೋದು. ಅವೆಲ್ಲ ಬೇಡ ಕಣ್ಣಲ್ಲಿ, ಟಾಸ್ಕ್ ಅನ್ನ ನೀನ್ ಹೇಳ್ತ ಇಲ್ಲ ನಾನ್ ಹೇಳ್ಬೇಕು? ನಾನೇ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ನಾಲ್ಗೆಯಿಂದ ಮೂಗ್ ಮುಟ್ಟಿಸ್ಬೇಕು, ನೀವ್ ಮುಟ್ಟಿಸಿದ್ದಾದ್ರೆ ಸೋತೆ ಅಂತ ಒಪ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀನಿ. ಅಷ್ಟೇ ತಾನೆ, ಅದ ಯಾವ ಮಹಾ? ನಾಲ್ಗೆಯಿಂದ ಮೂಗ್ ಮುಟ್ಟಿಸೋದಾ? ನಾನು ಮುಟ್ಟಿಸ್ತೀನಿ. ಅದಕ್ಕಿಂತ ಮುಂಚೆ ಪೇಪರ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಮೂರ್ ಜನ ಸೈನ್ ಹಾಕೋಣ. ಅಷ್ಟೇ ತಾನೆ. ಈ ರಾಜೇಶ ಈ ಮನೇಲಿ ಎರಡು ವಾರ ಹೆಚ್ಚಿಗೆ ಇರ್ತಾನೆ. ಇನ್ನು ಎರಡು ವಾರ ಹೆಚ್ಚಿಗೆ ಇರುತ್ತಾನೆ. ಪದ್ದು ಅಲ್ಲಿ ಎಷ್ಟು ಪದ್ಮನಾಭ ಅವರೇ ಸೈನ್ ಮಾಡಿ ಬಾರ ರಾಜೇಶ. ಪದ್ದು ನೀನ್ ಟ್ರೈ ಮಾಡ್ತ, ನಾನ್ ಟ್ರೈ ಮಾಡ್ಲ? ನಾನ್ ಟ್ರೈ ಮಾಡ್ತೀನಿ ಪದ್ದು. ಓಕೆ ನಾಲ್ಗೆ ಯಾಕೋ ತಕರಾರು ಮಾಡ್ತಿದೆ, ನೀ ಟ್ರೈ ಮಾಡ. ನಾವ್ ಸೋತ್ವಿ, ನೀನು ನಾಲ್ಗೆನ ಮೂಗಿಗ್ ಮುಟ್ಸು, ಇಲ್ಲ ಅಂತಂದ್ರೆ ನಿನ್ ಮನೆ ನಾಚೆ ಓಡಿಸ್ಬಿಡ್ತೀವಿ. ಬರ್ತಾ ಇದ್ರಲ್ಲ, ಯಾಕೆ ಹೋಯ್ತೀಯ? ನನ್ ಕಡೆ ಮುಖ ಮಾಡು. ಸಣ್ಣ ವಿಷಯನು ಅರ್ಥ ಮಾಡ್ಕೊಳಕ್ ಆಗದೆ ಚಿಕ್ಕ ಹುಡುಗನಿಂದ ಸೋತಿದಿರಲ್ಲ, ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನು ಆಗಲ್ವೇ? ಗುಬ್ಬುಗಳ ಆ ಆಟ ಇರೋದೇ ಹಾಗೆ. ಗೆದ್ದಿದ್ದೀನಿ, ಎರಡ್ ವಾರ ಇಲ್ಲೇ ಇರುತ್ತೀನಿ. ರಾಜೇಶ ತಗೋಳ, ನಿಂಗೋಸ್ಕರ ಬಿಸ್ಕೆಟ್ ತಂದಿದ್ದೀನಿ. ತಗೋಳ, ನಿಂಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ಇವಾಗ ಗೊತ್ತಾಯ್ತ ನನ್ ಬೆಲೆ? ನಿನ್ ಬೆಲೆ ಇವತ್ತಲ್ಲಪ್ಪ ಗೊತ್ತಾಗಿದ್ದು. ಯಾವತ್ತು ನೋಟ್ ಮೇಲೆ ಗಾಂಧೀಜಿ ಚಿತ್ರ ತೋರಿಸಿದ್ಯೋ ಆವತ್ತೇ ನಿನ್ ಬೆಲೆ ಏನು ನಮಗ್ ಗೊತ್ತಾಗೋಯ್ತು. ರಾಜೇಶ ಕಿಡ್ನಾಪ್ ಆಗಿದಾನ? ತಿನ್ನು ತಿನ್ನು ತಿನ್ನು. ಕಂದ
ನಿನ್ನ ಹೆಸರು ಏನು ಅಂದೆ ರಾಜೇಶ ತಿಂತೈರು ತಿಂತೈರು ಬಂದೆ ತಿಂತೈರು ತಿಂತೈರು ಬಂದೆ ಗುಡ್ ಕಲೇಶ್ವರ ಏನಪ್ಪ ಇದು ಅಭಿ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ವಾಟ್ ಹ್ಯಾಪನ್ ರೀ ಆ ಹುಡುಗನ ಮನೆ ಕರ್ಕೊ ಬಂದಿದ್ಯಾರ್ರಿ ಪದ್ದು ಬಿಟ್ಲಾನೆ ಅವ್ನ ಫ್ರೆಂಡ್ ಅಂತ ಅವನು ಅಯ್ಯೋ ನಿಮ್ಮ ಶಿಷ್ಯಂದ್ರಿಗೆ ಮಾಡೋ ಕೆಲಸ ಒಂದಾ ಎರಡ ಅಭಿ ಯಾವಾಗಲೂ ಅವ್ರ ಬೈಯೋದೇ ನಿಮ್ಮ ಕಾಯಕ ಆಗೋಗ್ಬಿಟ್ಟಿದೆ ಅವ್ರಿಗೂ ಬುದ್ಧಿ ಇದೆ ಮೈಂಡ್ ಇಟ್ ಅವರ ತಲೆಯಲ್ಲಿರೋದು ಬುದ್ಧಿ ಅಲ್ಲ ಕುದುರೆ ಲುತ್ತಿ ಅದಕ್ಕೆ ಯಾವಾಗಲೂ ನೀವು ಅವ್ರ ತಲೆ ತಿಂತಾ ಇರ್ತೀರಾ ಆಡೋ ಮಾತುಗೊಂದು ಅರ್ಥ ಬೇಡವೇನ್ರಿ ಇದು ತಲೆ ಹೋಗೋ ವಿಷಯ ಅಂತದ್ದು ಏನ್ರಿ ಆಗಿದೆ ಇವಾಗ ಆ ರಾಜೇಶ ಕಿಡ್ನಾಪ್ ಆಗಿರೋ ಹುಡುಗ ನಾನ್ ನಂಬಲ್ಲ ಅಯ್ಯೋ ನೀವೇ ನೋಡ್ರಿ ಮೈ ಗಾಡ್ ಪದ್ದು ಬಿಟ್ಲಾ ಪದ್ದು ಬಿಟ್ಲಾ ಕಮ್ ಯಾರ್ ಏನ್ ಜಾಜೆವರೆ ಕರ್ದಿದ್ದ ಆ ಹುಡುಗ ನಿಮಗೆ ಎಲ್ಲೋ ಸಿಕ್ಕದಾ ಮನೆ ಮುಂದೆ ಕೂತಿದ ಒಳಗಡೆ ಕರ್ಕೊಂಡು ಬಂದ್ವಿ ಅಯ್ಯೋ ಕಂಡೋರ್ ಮಕ್ಕಳನ್ನ ಯಾಕ್ರೋ ಕರ್ಕೊಂಡು ಬರ್ತೀರಾ ಇನ್ನು 3 ದಿನ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಅವನ್ನ ಮನೆಯಿಂದ ಆಚೆ ಸಾಗ ಹಾಕಿರಬೇಕು ಇಲ್ಲ ಅಂದ್ರೆ ನಿಮಗೆ ಊಟ ತಿಂಡಿ ಎಲ್ಲಾ ಬಂದ್ ನಾವು ಶತಾಯಗತಾಯ ಪ್ರಯತ್ನ ಪಡ್ತನೇ ಇದ್ವಿ ಆದ್ರೆ ಅವನ ಮನೆಯಿಂದ ಆಚೆ ಹೋಗ್ತಾ ಇಲ್ವೇ ಅವನ ಮನೆಯಲ್ಲಿ ಇದ್ರೆ ರಿಸ್ಕ್ ಕಂಡ್ರು ಹೇಗಾದ್ರೂ ಪುಸ್ತಲೈಸಿ ಮನೆಯಿಂದ ಆಚೆ ಸಾಗಕ್ರೋ ಎಲ್ಲಿ ಕರ್ಕೊಂಡು ಹೋಗಿ ಬಿಟ್ಕೊಳ್ಳೋದಾ ಕರ್ಕೊಂಡು ಹೋಗಿ ಯಾರು ಇಲ್ದಿರೋ ಚಕ್ಕ ಬಿಟ್ಬಿಟ್ ಬಂದ್ಬಿಟ್ರು ಜಜಕ್ಕೆ ನೀನ ಕಷ್ಟನ್ ಗಾಬರಿ ಆಗಿದ್ರ ಅಂತ ಏನು ಮಾಡ್ರು ಕೆಲಸಕ್ಕೆ ಇವತ್ತು ನಾನು ತಲೆ ತಕ್ಕಸೋ ಹಾಗಾಗಿದೆ ಡಿಸ್ಕಸ್ಟಿಂಗ್ ಪೀಪಲ್ ನೀವು ಸುಮ್ಮನೆ ಕೆಲಸ ಮಾಡೋರಲ್ಲ ಅಂತ ನನಗೆ ಗೊತ್ತು ಇದನ್ನ ಇಟ್ಟುಕೊಂಡು ಆ ಹುಡುಗನ ಆಚೆ ಸಾಗಾಕಿ ಏನೋ ಪಾಂಡ್ರಂಗ ಹೇಳಿದ್ರ ಕೇಳಿದ್ರ ದುಡ್ಡು ಕೊಟ್ಬಿಟ ಏ ಯಾರ್ರಿ 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 ನೀರ ಹಾಕಿದ್ದು ಯಾರ್ರಿ ನೀರ ಹಚ್ಚಿದ್ದು ನಮ್ಮನೆ ಮುಂದೆ ಬಂದು ಯಾಕ್ರಿ ಮಲಗಿದ್ದೀರಾ ಇದು ನಿಮ್ಮನೆನಾ ಇದು ನಿಮ್ಮನೆನಾ ಬದ್ದು ನಾವು ಇಲ್ಲಕ್ಕೆ ಬಂದು ಮಲಗಿದ್ದೀವಿ ಆರಾರೋ ದರ್ವೇಷಗಳು ಬಿಚ್ಚಿಟ್ರಲ್ಲ ಬಂದು ಮಲಗ್ತಾರೆ ಇಲ್ಲಿ ಎದ್ದೋಗ್ರಿ ಸುಮ್ಮನೆ ಇಲ್ಲ ಅಂದ್ರೆ ಒಂದು ಬಕೆಟ್ ನೀರು ತಂದು ಸುರಿಬೇಕಾಗುತ್ತೆ ಲೈಬಿಟ್ಲ ಯಾಕೋ ಹಿಂಗಾಯ್ತು ಬದ್ದು ನಾವು ಅವನ ದಾರಿ ತಪ್ಪಿಸಬೇಕು ಅಂತ ಅವನ ಕಾಡು ಮೇಡು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಅಲ್ಲಾಡಿಸಿ ಅವನ ಎಲ್ಲೋ ಒಂದ್ ಕಡೆ ಬಿಟ್ಟು ಬಂದ್ಬಿಟ್ವಿ ನೋಡಿದ್ರೆ ನಾವೇ ದಾರಿ ತಪ್ಪಿಟ್ವಲ್ಲ ಹೋಯ್ತಿರಲ್ಲ ನೀವು ಸುರಿಲ್ಲ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಪಾಂಡುರಂಗ ಗಂಡುಗಲಿ ಅವ್ರ ಮನೆ ಎಲ್ಲಿ ನೀವ್ ಯಾರು ನಾನು ಆ ಮನೆಯ ಏಕೈಕ ಮನೆ ಅಳಿಯ ಐ ಎಂ ವಿಠಲ್ ಮೂರ್ತಿ ಎಂ ಎ ನಾನು ಪದ್ಮಲಿಯ ಪದ್ಮನಾಭ ಆ ಮನೆ ಆಧಾರ ಸ್ತಂಭ ಅವ್ರ ಮನೆಯಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲೇ ತಿನ್ಕೊಂಡು ಅವ್ರ ಮನೆಯಲ್ಲಿ ಅಂತ ಕೇಳ್ತೀರಾ ಸ್ಟ್ರೈಟ್ ಆಗಿ ಹೋಗಿ ಬಲಗಡೆ ತಿರ್ಕೊಳ್ಳಿ ಇನ್ನು ಸ್ವಲ್ಪ ಮುಂದೆ ಹೋಗಿ ಎಡಗಡೆ ತಿರ್ಕೊಳ್ಳಿ ಅದೇ ರಾಜೇಶ ಪತ್ತು ಬಿಟ್ಲ ಇಲ್ಲ ಕಾಣಿಸ್ತಾನೆ ಇಲ್ಲ ನನ್ ಊರ್ ತೋರಿಸ್ತೀನಿ ಅಂತ ಅವರೇ ಮಿಸ್ ಆಗ್ಬಿಟ್ರು ಅದಕ್ಕೆ ನನ್ ಪರಗ್ ನನ್ ಮನೆಗೆ ಬಂದ್ಬಿಟ್ಟೆ ಹಾಗಿದ್ರೆ ಅವ್ರಿಬ್ರೆ ಹೋದ್ರು ನನ್ಗೆ ಅನ್ಸುತ್ತೆ ಈ ರಾಜೇಶ್ ದಾರಿ ತಪ್ಪಿಸೋದಕ್ಕೆ ಅಂತ ಹೋಗಿ ಪಾಪ ಅವರೇ ದಾರಿ ತಪ್ಪಿದ್ದಾರೆ ಅಂತ ರಾಮ ರಾಮ ಏನಿದ ಅನ್ಯಾಯ ಈ ಎಳೆ ಹುಡುಗನಿಗೆ ದಾರಿ ತಪ್ಪಿಸೋದ ಈ ರಾಜೇಶ್ ತೊಂದ್ರೆ ಕೊಡೋದೆ ಆ ದಂಡಪಿಂಡಗಳಿಗೆ ಒಂದ್ ದೊಡ್ಡ ಕೆಲಸ ಆಗೋಗಿದೆ ಅತ್ತೆ ಸಾಕು ಸುಮ್ನಿರೇ ಈ ರಾಜೇಶ್ನಿಂದಲೇ ನಮ್ದು ಪ್ರಾಬ್ಲಮ್ ಅನ್ನೋದು ಕಾಯ್ಕೊಂಡ್ಬಿಟ್ಟಿದೆ ಪುಟ್ಟ ಹುಡುಗ ಇವನಿಂದ ಏನೋ ತೊಂದ್ರೆ ಇದೆ ನೀನು ಆ ದಂಡಪಿಂಡಗಳ ತರ ಮಾತಾಡ್ಬೇಡ ಅತ್ತೆ ಪಿಗಿಲು ಎಲ್ಲಾ ಹೇಳ್ತೀವಿ ಅದು ಅವನಿಗೆ ದಾರಿ ತಪ್ಪಿಸ್ಬೇಕು ಅಂತ ಕಾಡೊಳಗೆ ನುಗ್ಗಿದ್ವಿ ಒಂದು ಫರ್ಲಾಂಗ್ ಹೋಗಕ್ಕಿಲ್ಲ ವಿಚಿತ್ರವಾದ ಬಣ್ಣ ಶಬ್ದ ಮಾಡ್ತು ಗಾಬರಿ ಆಗ್ಬಿಡ್ತು ಓಡ್ಬಿಟ್ವಿ ದಾರಿ ತಪ್ಪಿಸ್ಕೊಂಡ್ಬಿಟ್ವಿ ಹಣ ಉಳಿಸ್ಕೊಂಡ್ಬಿದ್ದು ಜಾಸ್ತಿ ಆಗೋಯ್ತು ನೀವೇನೋ ದಾರಿ ತಪ್ಪಿಸ್ಕೊಂಡ್ಬಿಟ್ರಿ ಆದ್ರೆ ಈ ನನ್ ಮಗ ಹೇಗ ಬಂದ ಅದೆಲ್ಲ ಗೊತ್ತಿಲ್ಲ ಕಣ್ರ ಒಟ್ನಲ್ಲಿ ಈ ಹುಡುಗ ಆಚೆ ಹೋಗಬೇಕು ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕೆ ನಾನ್ ಜವಾಬ್ದಾರನಲ್ಲ ಏನಪ್ಪ ರಾಜೇಶ ವಾಪಸ್ ಹೇಗ್ ಬಂದೆ ಗೊತ್ತಿತ್ತು ನೀ ದಾರಿ ತಪ್ಪಿಸ್ತೀರಂತ ಅದಕ್ಕೆ ರೋಡ್ ಉದ್ದ ಚಕ್ಲಿ ಉದುರಿಸ್ಕೊಂಡ್ ಬಂದ ಅದೇ ಚಕ್ಲಿನ ತಿನ್ಕೊಂಡ್ ಬಂದ ಮನೆ ಸಿಕ್ಬಿಡ್ತು ಬದ್ದು ಗಸಗಸೆ ಪಾಯಸನ ಚೆನ್ನಾಗಿ ಕುಡಿಸ್ಬಿಟ್ಟಿದ್ವಿ ನಿದ್ದೆ ಹೇಳದ್ದ ಇಲ್ಲ ಅವನ ಎಲ್ಲಾಕದ ಈಗ ಎಲ್ಲಾರು ದೂರ ತಗೊಂಡು ಬಿಟ್ಟು ಬಂದ್ ಮಾಡಕಣ ಬಿಟ್ಲಾ ಅಲ್ಲೋಡ ಅದೇ ಡಿಕ್ಕಿ ತೆಗೆದಿದೆ ಅಂದ್ಮೇಲೆ ಇವನ್ನ ಆ ಡಿಕ್ಕಿ ಒಳಗೆ ಹಾಕಿ ಮುಚ್ಚಿಬಿಡೋಣ ಹ್ಮ್
ಬೀಡೆ ಕಳಿತು ನಡೆಯ ಮನೆ ಕೊಟ್ಟವಣ ಏಯ್ ಇರೋ ಇರೋ ಆ ಹುಡುಗ ಅದೇ ಗಾಡಿ ಹೋಗ್ತಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲಪ್ಪ ನಡೆಯ ಬಿಟ್ಲ ಅಸಲ್ ಫಸಲ್ ಕಾ ಕಮ್ಜಾ ಚಡ್ ಗಯಾ ಮನಸ್ ಪಡ್ಯಾ ಸಮುದ್ರಕ್ಕೆ ಅಂಡ ಕಾಯಿಸ್ಬೇಕು ರೈ ಅಂಡ ನೀರ್ ಇಲ್ಲ ಬಾರ ಶಿಶುಕಲ ಬಾರ 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 ಡ್ಯೂಟಿ ಮೇಲೆ ಇರಬೇಕು ರೋಗ ಬಾರ ಅಂದ್ರೆ ನೋಡು ಸರಿ ಬಿಡಪ್ಪ ಹೌದು ಇವ ಯಾರು ಕಿಡ್ನಾಪರ್ ಏನಾಯ್ತು ಇನ್ಸ್ಪೆಕ್ಟರ್ ನಿಮ್ಮ ಮನೆಯಲ್ಲಿ ರಾಜೇಶ್ ಅಂತ ಒಬ್ಬ ಹುಡುಗ ಇದಾನೆ ನಮ್ಮ ಎಸ್ ಇದಾನೆ ಅವನು ಕಿಡ್ನಾಪ್ ಆಗಿರೋ ಹುಡುಗ ಅವನ ಕಿಡ್ನಾಪ್ ಮಾಡ್ರೆ ಯಾರು ಗೊತ್ತಾ राजेश बाप इले मगन टॉर्चर नमीन सर नमगू सिड़े तुंग को मृत्युंजय ना इंस्पेक्टर शिशुपाल आईपीएस निम्म मगन हेसरु राजेश ओ सरी सरी निम्म मगनू सिक्किदाने किडनैपर सिक्किदारे एनु नीवु मगुन हुडुकोंडु ऊटिगे होगिद्दीरा यावाग बर्तीरा ओंदु वारना परवागिल्ल परवागिल्ल ऊटि जोते कोडैकनाल अल्ल सुत्तार्कोंडु बन्नि अल्लिवरेगू निम्म हुडुग सेफ आगिर्ताने ओके थैंक यू नोडि ओंदु विषय हेळ्तीनि ಮಕ್ಕಳನ್ನ ಒಂದೊಂದಿಯಾಗಿ ಮನೆಯಲ್ಲಿ ಬಿಟ್ಟು ಹೋಗಬಾರದು ಅದರಲ್ಲೂ 14 ವರ್ಷ ಒಳಗಡೆ ಇರೋ ಮಕ್ಕಳನ್ನ ಬಿಟ್ಟು ಹೋಗಲೇಬಾರದು ಅವರ ಅಪ್ಪ ಅಮ್ಮ ಫುಲ್ ಟೆನ್ಷನ್ ಅಲ್ಲಿ ಇದ್ದರು ಅದಕ್ಕೆ ನಿಧಾನವಾಗಿ ಊಟಿ ಎಲ್ಲ ಸುತ್ತಾಡ್ಕೊಂಡು ಒಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳಿದಿನಿ ಓಕೆ ಏ ನಡೆ ಹೋಗೋಣ ಸರ್ ಈ ಮಗುನ ಕರ್ಕೊಂಡು ಹೋಗಲ್ವಾ ಅವರ ಅಪ್ಪ ಅಮ್ಮ ಒಂದು ವಾರ ಬಿಟ್ಟು ಬಂದು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನೀವೇ ನೋಡ್ಕೊಳ್ಳಿ